ಶಿಕ್ಷಕರೆ ಪಿತ್ರಾರ್ಜಿತ ಆಸ್ತಿ ಇದೆ ಆದ್ರೆ ಅದನ್ನ ಮಾರಾಟ ಮಾಡೋದಕ್ಕೆ ಆಗ್ತಾ ಇಲ್ವಾ ಈ ಅಡೆತಡೆಗಳು ಯಾಕೆ ಉಂಟಾಗ್ತಾ ಇದೆ ಹಾಗೇನೆ ಯಾವ ದೋಷ ಶಾಪಗಳಿದ್ರೆ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷ್ಯರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿ ತೋಯಂ ಮಿತಾಗಚ್ಚತಿ ಸಾಗರಂ ಸರ್ವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಪಿತ್ರಾರ್ಜಿತ ಆಸ್ತಿ ಇರುತ್ತೆ ಆದರೆ ಅದನ್ನು ಮಾರಾಟ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಸಾಕಷ್ಟು ಜನ ಈ ಪಿತ್ರಾರ್ಜಿತ ಆಸ್ತಿಯಿಂದನೇ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಯಾಕೆ ಸಾಮಾನ್ಯವಾಗಿ ಈ ಸಮಸ್ಯೆ ಭಾಳ ಜನಕ್ಕೆ ಕಾಡ್ತಾ ಇರುವಂಥದ್ದಿದೆ ಯಾಕಂತ ಹೇಳಿದ್ರೆ ಇವತ್ತು ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಅಣ್ಣ ತಮ್ಮಂದಿರಾಗ್ಬೋದು ಅಥವಾ ಅಕ್ಕ ತಂಗಿರ ವಿಚಾರದಲ್ಲಿ ನನಗೆ ಜ ಭಾಗ ಜಾಸ್ತಿ ಕಡಿಮೆ ಬಂದಿದೆ ಅಥವಾ ಅವ್ರಿಗೆ ಜಾಸ್ತಿ ಕೊಟ್ಟಿದ್ದಾರೆ ಈ ರೀತಿ ಗೊಂದಲ ರೀತಿಯಲ್ಲಿ ಸಮಸ್ಯೆ ಸಿಕ್ಕಾಕ್ಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ವಿ ಅದು ಏನು ಚಿಕ್ಕ ವಿಚಾರಕ್ಕೆ ಆಸ್ತಿ ವಿಚಾರದಲ್ಲಿ ಸೈನ್ ಆಗ್ದಿರಾ ಅದನ್ನು ಸೇಲ್ ಮಾಡ್ದಿರಾ ಆಗ್ತೀರಾ ಆಗುವಂಥದ್ದು ನಾವು ನೋಡ್ತಾ ಇದ್ವಿ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೋರ್ಟು ಕಚೇರಿ ಸಮಸ್ಯೆವರೆಗೂ ಹೋಗಿರುತ್ತೆ ಇದೇ ಯೋಗ ಒಂದು ಐವತ್ತು ಎಕರೆ ಜಮೀನಿದೆ ಆದರೆ ಒಬ್ರಿಗೂ ಉಪಯೋಗ ಬರ್ದಿರಂಗೆ ಅದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಈ ಪಿತ್ರಾರ್ಜಿತ ಆಸ್ತಿ ಅಂತ ಬಂದಾಗ ಯಾವಾಗಲೂ ಅಷ್ಟೇ ರವಿಯ ಗ್ರಹವನ್ನು ಚತುರ್ಭಾವ ಚತುರ್ಭಾವದಲ್ಲಿರುವಂಥ ಗ್ರಹಗಳ ಫಲ ಮತ್ತು ಭಾಗ್ಯಸ್ಥಾನದಲ್ಲಿರುವಂಥ ಫಲ ಮತ್ತು ಪಂಚಮಸ್ಥಾನದಲ್ಲಿರುವಂಥ ಫಲವನ್ನು ನಾವು ನೋಡೋಕೋದ್ರೆ ಅದರ ಫಲದಿಂದ ಪಿತ್ರಾರ್ಜಿತ ಆಸ್ತಿ ಲಭ್ಯವಾಗುತ್ತೋ ಅಥವಾ ಈ ಕೋರ್ಟು ಕಚೇರಿ ಸಮಸ್ಯೆಗಳು ಎಷ್ಟೋ ಜನಕ್ಕೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಆಗಿದ್ರೂ ಕೋರ್ಟು ಕಚೇರಿಯಲ್ಲೇ ಸುತ್ತಾ ಇದ್ದಾರೆ ಪರಿಹಾರ ಅಂತೂ ಸಿಗ್ತಾ ಇಲ್ಲ ಯಾಕಂದರೆ ಯೋಗ ಇರೋದಿಲ್ಲ ಯೋಗ ಇಲ್ಲ ಅಂತ ಹೇಳಿದ್ರೆ ಅವರ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ ಇನ್ನು ಕೆಲವ್ರಿಗಂತೂ ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಪಿತ್ರಾರ್ಜಿತ ಆಸ್ತಿ ಇದೆ ಅಂತ ಆದರೆ ಯಾವುದೋ ಒಂದು ಮೂಲೆಯಿಂದ ಅದು ಯಾವುದೋ ಕಾಲದಲ್ಲಿ ಒಂದು ನೂರು ರೂಪಾಯಿಗೋ ಐವತ್ತು ರೂಪಾಯಿಗೋ ಬರೆದುಕೊಟ್ಬಿಟ್ಟಿರ್ತಾರೆ ಅಂತಹದ್ದು ದಿಢೀರಂಥ ಕೋಟ್ಯಾಧಿಪತಿಗಳಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಅದನ್ನೇ ನಾವು ನೋಡುವಂಥದ್ದು ಪಂಚಮ ಸ್ಥಾನ ಈ ರೀತಿ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಅಂದರೆ ಅವನಿಗೆ ಯಾವುದೋ ಕಾಲದಲ್ಲಿ ಮಾರಿರುವಂಥದ್ದು ದಿಢೀರಂತ ಅಂತ ಬರುವಂಥದ್ದು ಯೋಗವನ್ನು ನಾವು ನೋಡಬೇಕಾದ್ರೆ ಪಂಚಮ ಸ್ಥಾನವನ್ನು ನೋಡಬೇಕು ಅದನ್ನು ಪೂರ್ವ ಸ್ಥಾನ ಅಂತ ಹೇಳ್ತೀವಿ ಸೊ ಇಂತಹ ಯೋಗಗಳಲ್ಲಿಯೂ ಕಷ್ಟದಿಂದ ಈಚೆ ಬಂದಿರುವಂಥವರು ನಾವು ನೋಡ್ತಾ ಇದ್ದೀವಿ ಇನ್ನು ಅವರು ಆ ಜಾಗದಲ್ಲಿ ಇದ್ದಾರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಒಂದು ಮನೆ ಅಥವಾ ಒಂದು ಸೈಟ್ ಆಗ್ಬೋದು ಅಥವಾ ಜಮೀನ್ ಆಗಬಹುದು ಆ ಜಾಗದಲ್ಲಿ ವಾಸವಾಗಿದ್ದಾರೆ ಆದರೆ ಅವ್ರ ಹೆಸರಲ್ಲಿ ಇರೋದಿಲ್ಲ ಆ ಹೆಸರು ಬರೋದಕ್ಕಂತೂ ಬಹಳ ತಲೆ ಇರ್ತಾರೆ ಸಮಸ್ಯೆಗಳು ಹಾಗೇ ಇರುತ್ತೆ ಪರಿಹಾರ ಸಿಗ್ತಾ ಇರೋದಿಲ್ಲ ಸೊ ಈ ಥರ ಸಮಸ್ಯೆ ಇರುವಂಥವ್ರು ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ ಇದನ್ನು ನವಮ ಸ್ಥಾನವ ವಿಚಾರದಲ್ಲಿ ನಾವು ನೋಡಬೇಕಾಗುತ್ತೆ ನವಮಸ್ಥಾನ ಅಂತ ಹೇಳಿದ್ರೆ ಏನು ಫಲ ಕೊಡುತ್ತೆ ಸಾಮಾನ್ಯವಾಗಿ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿದಾಗ ಒಂದೊಂದು ಗ್ರಹ ಒಂದೊಂದು ಕಾರತತ್ವವನ್ನು ಕೊಡುತ್ತೆ ಮತ್ತೆ ಒಂದೊಂದು ಸ್ಥಾನವನ್ನು ಒಂದೊಂದು ಬಲವನ್ನಾಗಿ ತೋರಿಸ್ಕೊಡುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆದರೆ ಇಲ್ಲಿ ಪಿತೃಕಾರಕ ಅಂತ ಹೇಳ್ತೀವಿ ಅಥವಾ ಮಾತೃಕಾರಕ ಅಂತ ಹೇಳ್ತೀವಿ ಚಂದ್ರಗ್ರಹವನ್ನು ರವಿಗ್ರಹವನ್ನು ಪಿತೃಕಾರಕ ಅಂತ ಹೇಳ್ತೀವಿ ಈ ಪಿತ್ರಾರ್ಜಿತ ಆಸ್ತಿ ಒಂದೇ ಅಲ್ಲ ಮಾತೃ ಕಡೆಯಿಂದ ಅಂದರೆ ತಾಯಿ ಕಡೆಯಿಂದ ಬಂದಂತಹದ್ದು ಈ ಆಸ್ತಿನೂ ಸಹ ಕೆಲವರಿಗೆ ಲಭ್ಯ ಆಗುವಂಥದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಮತ್ತು ಕೆಲವರಿಗೆ ಲಭ್ಯ ಆಗಿರುತ್ತೆ ಯೋಗ ಫಲದ ಮೇಲೆ ಚತುರ್ಭಾವವನ್ನು ನೋಡಬೇಕು ಅಂತ ಹೇಳುತ್ತೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ ನಾ ಚತುರ್ಭಾವ ಪಂಚಮ ಸ್ಥಾನ ಮತ್ತು ಅದ್ರ ಜೊತೆಗೆ ನವಮ ಸ್ಥಾನವನ್ನು ನೋಡಬೇಕಾಗುತ್ತೆ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸೊ ಯೋಗ ಇದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಕೋರ್ಟಲ್ಲಿ ನಡೀತಾ ಇದೆ ಯಾರೋ ಒಬ್ಬರು ಮೂರು ಸತಿ ಮಾರ್ಬಿಟ್ಟಿದ್ದಾರೆ ಅಂದರೆ ತಗೊಂಡಿದ್ದಾರೆ ಇನ್ನೊಬ್ಬರಿಗೆ ಯಾರಿಗೂ ಮಾಡಿದ್ದಾರೆ ಇನ್ನೊಬ್ಬರಿಗೆ ಮಾರಿದ್ದಾರೆ ಆದರೆ ಈತನಕ್ಕೆ ಸೈನ್ ಇಲ್ದಿರ ಯಾವುದೋ ಲಭ್ಯ ಇಲ್ದಿರ ಆಸ್ತಿ ವಿಚಾರದಲ್ಲಿ ಕೋರ್ಟ್ ಕಚೇರಿ ಸುತ್ತತಾ ಇರ್ತಾರೆ ಸೊ ಈ ರೀತಿ ಸಮಸ್ಯೆ ಬರುವಂಥದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಈ ನವಮ ನವಮಸ್ಥಾನದಲ್ಲಿದ್ದಂತಹ ಸಹ ಗ್ರಹಗಳು ಮತ್ತೆ ಪಂಚಮ ಸ್ಥಾನದಲ್ಲಿರುವಂತಹ ಗ್ರಹಗಳ ಪ್ರಭಾವಕ್ಕೆ ಒಳಗಾದಾಗ ಈ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಸುತ್ತಾಟ ಪ್ರಯತ್ನ ಯೋಚನೆ ಚಿಂತೆ ಸಮಸ್ಯೆಗಳೇ ಕಾಡ್ತಾ ಇರುತ್ತೆ ಸೊ ಇದನ್ನೆಲ್ಲ ಹೋಗಲಾಡಿಸ್ಬೇಕು ಯೋಗ ಇದೆಯಾ ಮತ್ತೆ ಯೋಗ ಇದ್ದಾಗ ಯಾವಾಗ ಬರುತ್ತೆ ಪಿತ್ರಾರ್ಜಿತ ಆಸ್ತಿ ಸೊ ಯಾವಾಗ ಭಾಗಗಳಾಗುತ್ತೆ ಎಲ್ಲ ಕೊಟ್ಟಿದ್ದಾನೆ ಯಾವ ಕೇಸು ಇಲ್ಲ ಯಾವುದು ಇಲ್ಲ ಭಾಗಗಳು ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತಾರೆ ಯಾವುದೂ ಆಗಿರೋದಿಲ್ಲ ತಾತನ್ ಕಾಲ್ದಾಸ್ತಿ ಮಕ್ಕಳಿಗೂ ಆಗಿಲ್ಲ ಮೊಮ್ಮಕ್ಕಳಿಗೂ ಆಗಲಿಲ್ಲ ಈಗಾಗಲೇ ಮೊಮ್ಮಕ್ಕಳಿಗೆ ಮದುವೆ ಆಗಿದೆ ಮಕ್ಕಳಿದ್ದಾರೆ ತಾತನ್ ಕಾಲದ ಆಸ್ತಿ ವಿಚಾರದಲ್ಲಿ ಅಲ್ಲೇ ಇದೆ ಅಂದ್ರೆ ಅವ್ರ ಮಕ್ಕಳಿಗೂ ಅವ್ರ ಹೆಸರಿಗೆ ಆಗಿರೋದಿಲ್ಲ ಕಾರಣ ಈ ಪರಂಪರೆಯಿಂದ ಈ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಪಂಚಮ ಸ್ಥಾನವನ್ನು ನೋಡಬೇಕು ಮತ್ತು ಇದೇ ರೀತಿ ಆಗಿನ ಕಾಲ ಇವತ್ತು ಕೆಲವೊಂದು ಸಮಸ್ಯೆಗಳು ಈ ಎರಡು ಮದುವೆ ವಿಚಾರದಲ್ಲಿ ನಾವು ನೋಡೋಕೆ ಏನೋ ಸಮಸ್ಯೆ ಆಗುತ್ತೆ ಕೋರ್ಟಲ್ಲಿ ವಿಚ್ಛೇದನೆ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಸೆಟಲ್ಮೆಂಟ್ ಮಾಡ್ತಾರೆ ಏನೋ ಮಾಡ್ತಾರೆ ಆದರೆ ಆಗಿನ ಆಗಿನ ಕಾಲದಲ್ಲಿ ಹಾತಾ ಇರಲಿಲ್ಲ ಇಬ್ಬರು ಹೆಣ್ತೀರು ಇರ್ತಾಯಿದ್ರು ದೊಡ್ಡ ಇಂಡಿ ಮಕ್ಕಳಿಗೆ ಆಸ್ತಿ ಬರಬೇಕು ಅಥವಾ ಚಿಕ್ಕ ಇಂಡ್ತಿ ಮಕ್ಕಳಿಗೆ ಆಸ್ತಿ ಬಂದಿಲ್ಲ ಸೊ ಈ ಥರ ಸಮಸ್ಯೆಗಳು ಸಹ ಇವತ್ತು ಬಹಳ ಜನಗಳಿಗೆ ನಡೀತಾ ಇದೆ ಸೊ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳೇ ಇದೆ ಆದರೂ ಸಹ ಪರಿಹಾರ ಸಿಗ್ತಾ ಇಲ್ಲ ಆಸ್ತಿ ಇಲ್ಲ ಅಂತ ಹೇಳಿದ್ರೆ ಅದೊಂಥರ ಆಸ್ತಿ ಇದ್ದು ಎಷ್ಟು ಎಕರೆ ಇದೆ ಇನ್ನೂರು ಎಕರೆ ಮುನ್ನೂರು ಎಕರೆ ಐನೂರು ಎಕರೆ ಇದ್ದಂಥ ಆಸ್ತಿ ಇರುವಂಥವರೆಗೂ ಸಹ ಭಾಗಗಳು ಆಗದಿರ ಸಮಸ್ಯೆಯಲ್ಲೇ ಇರುವಂತಹದ ಕಾರಣ ಏನಪ್ಪ ಅಂತ ಹೇಳಿದ್ರೆ ಯಾವ ಜಾತಕದಲ್ಲಿ ರವಿ ಮತ್ತು ಚಂದ್ರಗ್ರಹ ನೀಚ ಸ್ಥಾನ ಅಥವಾ ಪಾಪಗ್ರಹಗಳ ಜೊತೆ ಯುತಿಯಾದಂಥ ಸಂದರ್ಭದಲ್ಲಿ ಅದರ ದಶಾಕಾಲ ಮುಗಿಯುವವರೆಗೂ ಸಹ ಈ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಕಲಹಗಳೇ ಉಂಟಾಗುತ್ತೆ ಸಮಸ್ಯೆಗಳೇ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸೊ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ ಈ ಈ ಟೈಮಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಲಭ್ಯ ಆಗಬಹುದು ಈ ವರ್ಷದಲ್ಲಿ ಯಾಕಂತ ಹೇಳಿದ್ರೆ ಆ ದಶಾಧಿಪತಿ ಆ ಪಂಚಮಾಧಿಪತಿ ನವಮ ಸ್ಥಾನಾಧಿಪತಿಯ ಪ್ರಭಾವ ಯಾವಾಗ ಅದು ಅನುಕೂಲ ಆಗುತ್ತೆ ಅನ್ನೋ ನಾವು ನೋಡಬೇಕು ನೋಡಿ ಇವತ್ತೆಷ್ಟೋ ಜನಕ್ಕೆ ಕೋರ್ಟಲ್ಲಿ ಡಿಸ್ ಡಿಸೈಡ್ ಆಗಿರುತ್ತೆ ಕೊಡಬಹುದು ಇವ್ರಿಗೆ ಕೊಡಬಹುದು ಮಕ್ಕಳಿಗೂ ಹೆಣ್ಮಕ್ಳಿಗೂ ಆ ಭಾಗಗಳು ಇದ್ದಾವೆ ಅನ್ನೋಂಥದ್ದು ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಎಲ್ಲ ಮಕ್ಕಳಂದ್ರೆ ಸಮ ರೀತಿಯಲ್ಲಿ ನೋಡಬೇಕು ಅನ್ನುವಂಥದ್ದು ಸೊ ಹಾಗಾಗಿ ಈಗ ಹೆಣ್ಮಕ್ಳಿಗೆ ಆಸ್ತಿ ಬಂದಿಲ್ಲ ಅಂತೇಳಿ ಅದನ್ನು ನಾವು ನೋಡ್ತಾ ಇದ್ವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ನಾವು ಪಂಚಮ ಸ್ಥಾನದಲ್ಲಿ ಗ್ರಹಗಳ ಫಲವನ್ನ ನಾವು ನೋಡ್ತೀವಿ ಯಾಕಂತ ಹೇಳಿದ್ರೆ ಅಕ್ಕ ಆಸ್ತಿ ಬಂದಿಲ್ಲ ಅಂತ ಹೇಳಿ ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇದಕ್ಕೆಲ್ಲವೂ ಸಹ ಜಾತಕದ ಫಲ ಯೋಗ ಫಲ ಭಾತೃಸ್ಥಾನದ ಫಲ ಯಾಕಂತ ಹೇಳಿದ್ರೆ ಅಣ್ಣ ತಮ್ಮಂದ್ರೆ ಇವತ್ತು ಜಗಳ ಆಡ್ತಾ ಇದ್ದಾರೆ ಆಸ್ತಿ ವಿಚಾರದಲ್ಲಿ ಅಂತ ಹೇಳಿದ್ರೆ ಭಾತೃಸ್ಥಾನದಲ್ಲಿರುವಂತಹ ಪಾಪಗ್ರಹಗಳು ಅಥವಾ ಶತ್ರುಸ್ಥಾನದಲ್ಲಿದ್ದಂತಹ ಭಾತೃಸ್ಥಾನದಲ್ಲಿರುವಂತಹ ಶತ್ರು ಗ್ರಹಗಳಿರುವಂತಹ ಕಾರಣದಿಂದ ಇಬ್ಬರ ಬಾಂಧವ್ಯತೆ ಇರೋದಿಲ್ಲ ಪಿತ್ರಾರ್ಜಿತ ಆಸ್ತಿಗೆ ಜಗಳ ಹಾಡ್ತಾರೆ ಅಂತ ಹೇಳಿದ್ರೆ ಪಂಚಮ ಮತ್ತೆ ನವಮಸ್ಥಾನದಲ್ಲಿರುವಂತಹ ಗ್ರಹಗಳ ಫಲವನ್ನ ನಾವು ನೋಡ್ಬೇಕಾಗುತ್ತೆ ಇನ್ನ ಭಾತೃಸ್ಥಾನ ಅಂತ ಹೇಳಿದ್ರೆ ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿಯಿಂದ ಜಗಳ ಆಡೋದಿಲ್ಲ ಸುಮ್ನೆ ಬೇಡವಾದಂತ ವಿಚಾರಕ್ಕೆ ಕಲಹಗಳು ಬರಬಹುದು ಅದು ಶತ್ರು ಸ್ಥಾನದಲ್ಲಿದ್ರೆ ಈ ತರ ಭಾತೃಸ್ಥಾನ ಅಂತ ಹೇಳಿದ್ರೆ ಮೂರನೇ ಮನೆಯಲ್ಲಿ ಪಾಪ ಗ್ರಹಗಳು ಇದ್ದು ಎರಡು ಗ್ರಹಗಳು ಅಂದ್ರೆ ಶತ್ರುಗಳು ಶುಕ್ರ ಮತ್ತೆ ರವಿ ಆಗಬಹುದು ಅಥವಾ ಶನಿ ಮತ್ತೆ ಅಹ್ ರವಿ ಆಗಬಹುದು ಈ ತರ ಗ್ರಹಗಳು ಏನಾದ್ರೂ ಇದ್ದಂತ ಸಂದರ್ಭದಲ್ಲಿನು ಈ ಪಿತ್ರಾರ್ಜಿತ ಆಸ್ತಿ ಸಂಬಂಧಪಟ್ಟಂತಹ ತೊಂದರೆಗಳು ಉಂಟಾಗ್ತಾ ಇರುತ್ತೆ ಗುರುಜಿ ಮತ್ತಷ್ಟು ಮಾತನಾಡೋಣ

ಅಂದ್ರೆ ನಂದಲ್ಲ ಗುರುಜಿ ನಮ್ ಭಾವ್ತಾರೆ ತೊಂದ್ರೆ ಆಗುತ್ತಾ ಖಂಡಿತ ತಿಳಿಸ್ಕೊಡ್ತೀನಿ ಈಗ ಹೇಗಿದೆ ಅವ್ರಿಗೆ ಫಲ ಜ್ಯೋತಿಷ್ಯದಲ್ಲಿ ಅಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ಮೊನ್ನೆ ಗುರು ಬದಲಾವಣೆ ಆಗಿರೋದ್ರಿಂದ ಸ್ವಲ್ಪ ಯಾವುದೇ ರೀತಿ ಕೆಲಸದಲ್ಲಿ ನಾವು ದೊಡ್ಡದಾಗಿ ಬದಲಾವಣೆ ಆಗುತ್ತೆ ಅಥವಾ ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಅನ್ನೋ ಆದರೆ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಸಮಸ್ಯೆಗಳು ಉಂಟಾಗಬಹುದು ಹಾಗಾಗಿ ಯಾವಾಗಲೂ ಅಷ್ಟೇ ಸ್ವಲ್ಪ ಪ್ರತಿ ಶನಿವಾರ ಶನಿವಾರ ಸ್ವಲ್ಪ ಹನುಮಂತನ ಆರಾಧನೆ ಹನುಮಂತನ ಪೂಜೆ ಯಾಕಂದರೆ ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ಜೊತೆಯಲ್ಲೇ ಇರ್ತಾರೆ ಸುಮ್ಮನೆ ಬೇಡವಾದಂಥ ಸಮಸ್ಯೆಗಳು ತಂದಿಡುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಯಾವಾಗಲೂ ಹನುಮಂತನ ಆರಾಧನೆ ದಶಮ ದಶಮಸ್ಥಾನ ಅಂತ ಹೇಳಿದಾಗ ಉದ್ಯೋಗ ಸ್ಥಾನ ಅಂತ ಹೇಳ್ತೀವಿ ಉದ್ಯೋಗಾಧಿಪತಿ ಮತ್ತು ರಾಷ್ಟ್ರಾಧಿಪತಿ ಅಂತ ಕ್ಯಾಲ್ಕುಲೇಷನ್ ನಾವು ನೋಡಕ್ಕೆ ಹೋದರೆ ಫಲವನ್ನು ನಾವು ನೋಡ್ತೀವಿ ಹಾಗಾಗಿ ಆ ಗ್ರಹದ ಬುಧನ ಫಲ ಹೇಗಿದೆ ಅಂತ ಹೇಳಿದ್ರೆ ಶತ್ರು ಸ್ಥಾನದಲ್ಲಿರೋದ್ರಿಂದ ಈ ರೀತಿ ಈ ಪಂಚಮ ಶನಿ ಈ ರೀತಿ ಫಲ ಬಂದಾಗ ಸಮಸ್ಯೆಗಳು ಏನಾಗುತ್ತೆ ಗೋಚಾರದಲ್ಲಿ ಸುಮ್ಮನೆ ಬೇಡವಾದಂತಹದ್ದು ಸಮಸ್ಯೆಗಳು ಬರ್ತಾ ಇರುತ್ತೆ ಹಾಗಾಗಿ ಒಂದು ಪಚ್ಚೆಯನ್ನ ಕೊನೆ ಬೆರಳೆಗೆ ಧಾರಣೆ ಹೇಳಿ ಸಹ ಬರುವಂತಹ ಸಮಸ್ಯೆಗಳಿಂದ ಒಂದು ಬರುವಂತಹ ಇರುತ್ತೆ ಸ್ವಲ್ಪ ಕೆಲಸಕ್ಕೆ ಹೋಗೋ ಮುಂಚಿತವಾಗಿ ಹನುಮಂತನ ಆರಾಧನೆ ಸ್ಮರಣೆಯನ್ನು ಮಾಡಿಕೊಂಡು ಹೋಗೋಕೆ ಒಳ್ಳೇದಾಗುತ್ತೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಪ್ರಕಾಶ್ ಕರೆ ಮಾಡಿದರೆ ಇಂದ ನಮಸ್ತೆ ಯಾರ ಬಗ್ಗೆ ಕೇಳಬೇಕು ಹುಟ್ಟಿದ ದಿನಾಂಕ ತಿಳಿಸಿ ಹುಟ್ಟಿದ ಸಮಯ ಮೂರು

ಇಲ್ಲಿ ಈಗ ಸಾಮಾನ್ಯವಾಗಿರುವಂಥದ್ದು ಎರಡು ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಒಂದು ದಶಮ ಸ್ಥಾನದಲ್ಲಿ ಪದೇ ಪದೇ ಕೆಲವರಿಗೆ ಕೆಲಸದ ಏನೋ ಸ್ಥಿರವಾಗಿರಲ್ಲ ಬಿಟ್ಟು ಹೋಗ್ತಾ ಇರುತ್ತೆ ಮತ್ತೆ ಸೇರ್ತಾ ಇರ್ತಾರೆ ಸೊ ಈ ಥರ ಸಮಸ್ಯೆಗಳು ಬರುತ್ತೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲಸದಲ್ಲಿ ಸ್ಥಿರವಾಗಿ ಒಂದೇ ಜಾಗದಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷಕ್ಕೆ ಸೇವೆ ಮಾಡ್ತಾ ಇರ್ತಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರ ಜಾತಕದ ಫಲ ಅಂತ ಹೇಳ್ತೀವಿ ಆದರೆ ನಿಮಗೆ ಗೋಚಾರದ ಫಲದಿಂದ ಅಂದರೆ ಗೋಚಾರದ ಫಲ ಅಂತ ಹೇಳಿದ್ರೆ ಇವತ್ತು ಕೋವಿಡ್ ಇರೋದರಿಂದ ಸಮಸ್ಯೆ ಆಗಿದ್ದ ಒಂದು ಕಾರಣದಿಂದ ಸೊ ಈಗ ಏನಾಗಿದೆ ಎಷ್ಟೋ ಜನಗಳು ಕೆಲಸ ಕಳ್ಕೊಂಡಿದ್ದಾರೆ ಬಿಸ್ನೆಸ್ಗಳು ನಡೀತಾ ಇಲ್ಲ ಈ ರೀತಿ ಸಮಸ್ಯೆ ಇಡೀ ವರ್ಷ ಎರಡು ಸಾವಿರದ ಇಪ್ಪತ್ತು ಸಮಸ್ಯೆ ಆಗೇ ಇದೆ ಆರ್ಥಿಕವಾಗಿ ಕೆಲಸದ ವಿಚಾರದಲ್ಲೇ ಸಮಸ್ಯೆ ಆಗಿದೆ ಅದರಿಂದ ನಿಮಗೆ ಹೆಚ್ಚು ತೊಂದರೆ ಆಗಿರುವಂಥದ್ದು ಕಾಣ್ತಾ ಇದೆ ಆಗ ಕೆಲಸ ವಿಚಾರದಲ್ಲಿ ಮತ್ತೆ ಸಿಗುತ್ತೆ ನೀವು ಸಾಧ್ಯವಾದಷ್ಟು ಸಹ ಗೋಧಿ ಮತ್ತು ಹುರುಳಿಕಾಳನ ಕಾಳನ ಸಾಧ್ಯವಾದಷ್ಟು ನಿಮ್ಮ ನಕ್ಷತ್ರ ಅಥವಾ ಪೌರ್ಣಮಿ ತಿಥಿ ದಿವಸ ಪೂಜೆ ಮಾಡಿ ಅದನ್ನು ದಾನವಾಗಿ ಈಶ್ವರನ ದೇವಸ್ಥಾನ ಆಗ್ಬೋದು ಅಥವಾ ಗಣಪತಿ ದೇವಸ್ಥಾನ ಆಗ್ಬೋದು ಅದನ್ನು ಒಂದು ಐದು ಸತಿ ಮಾಡಿ ನೀವು ಸೊ ಕೆಲಸ ಸಿಕ್ತು ಒಂದ್ಸತಿ ಕೊಟ್ಟಿದ್ದ ತಕ್ಷಣ ಅಂತ ಹೇಳಿ ಬಿಡಕ್ಕೆ ಹೋಗಿ ಐದು ಸತಿ ಸತತವಾಗಿ ಮಾಡಿ ಬರುವಂತಹ ಸಮಸ್ಯೆಗಳು ದೂರ ಆಗುತ್ತೆ ಮುಂದಿನ ಕೆಲಸದ ವಿಚಾರದಲ್ಲಿ ತೊಂದರೆ ಬರಲಿಕ್ಕೆ ಸಾಧ್ಯ ಇರುತ್ತೆ ಯೋಚನೆ ಮಾಡ್ತಾರೆ ಪಿತ್ರಾರ್ಜಿತ ಆಸ್ತಿ ಬಂದ್ರೆ ನಾವು ಜೀವನದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಬಹುದು ಅಥವಾ ನಾವು ಜೀವನದಲ್ಲಿ ಚೆನ್ನಾಗಿರಬಹುದು ಅಂತ ಯೋಚನೆ ಮಾಡ್ತಾರೆ ಆದ್ರೆ ಸಮಸ್ಯೆ ಅನ್ನೋದು ಅವ್ರು ಹೆಗ್ಲೇರ್ ಬಿಡುತ್ತೆ ಸಾಕಷ್ಟು ಜನಗಳಿಗೆ ಈ ರೀತಿ ಸಮಸ್ಯೆಗಳು ಉಂಟಾಗಿದೆ ಇದಕ್ಕೆ ಕಾರಣ ಏನು ಗುರುಜಿ ನೋಡಿ ಪಿತ್ರಾರ್ಜಿತ ಆಸ್ತಿ ಅಂತ ಬಂದಾಗ ಭಾಳ ಜನಕ್ಕೆ ಸಮಸ್ಯೆಗಳು ಜಾಸ್ತಿ ಉಟ್ಕೊಂಡಿರುವಂಥದ್ದು ನಾವು ನೋಡ್ತಾ ಇದೀವಿ ಇದಕ್ಕೊಂದು ಉದಾಹರಣೆ ಕೊಡಬಹುದು ಬಹಳ ಜನ ಬಹಳ ಕಷ್ಟಪಟ್ಟು ಮನೆಯನ್ನು ಕಟ್ತಾರೆ ಆ ಮನೆಗೆ ಹೋದ್ಮೇಲೆ ಬಹಳ ಕಷ್ಟ ಸಾಲ ಋಣಕ್ಕೆ ಸಿಕ್ಕಾಕ್ಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ವಿ ಬಾಡಿಗೆ ಮನೆಯಲ್ಲಿದ್ದಾಗ ಚೆನ್ನಾಗಿದ್ವಿ ಸೊ ಹಾಗಾಗಿ ಅದೇ ನಾವು ಏನಾದರೂ ಸ್ವಂತ ಮನೆಗೆ ಹೋದಾಗ ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ ಅದು ಸಾಮಾನ್ಯವಾಗಿ ಅದಕ್ಕೆ ನಾನಾ ರೀತಿ ಇರಬಹುದು ಕಾರಣ ವಾಸ್ತುವಿಗೆ ಸಂಬಂಧಪಟ್ಟಂಥದ್ದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಯಾಕಂತ ಹೇಳಿದ್ರೆ ಅದು ಸ್ಥಾನಬಲ ಅಂತ ಹೇಳ್ತೀವಿ ಇಲ್ಲಿ ಪಿತ್ರಾರ್ಜಿತ ಆಸ್ತಿ ದಿನ ಈಗಾಗಲೇ ಲಭ್ಯ ಆಗಿ ಮಕ್ಕಳ ವಿಚಾರದಲ್ಲಿ ಏಳಿಗೆ ಕಡಿಮೆ ಆಗ್ತಾ ಇದೆ ಅಥವಾ ಮದುವೆ ವಿಚಾರಗಳಲ್ಲಿ ಯಾವುದೋ ರೀತಿಯಲ್ಲಿ ತೊಂದರೆಗಳು ಆಗ್ತಾ ಇದೆ ಅಥವಾ ಇನ್ನಿಷ್ಟು ಸಮಸ್ಯೆಗಳು ಬೇಡವಾದಂಥ ಸಮಸ್ಯೆಗಳು ಮೈ ಮೇಲೆ ಬರ್ತಾ ಇದೆ ಅಥವಾ ಆರೋಗ್ಯ ಕೆಡ್ತಾ ಇದೆ ಎಷ್ಟೋ ಜನಕ್ಕೆ ಭಾಳ ಐದಾರು ವರ್ಷದಿಂದ ಸಾಹಸ ಮಾಡಿ ಪಿತ್ರಾರ್ಜಿತ ಆಸ್ತಿ ಲಭ್ಯ ಮಾಡಿಕೊಂಡಿರುವಂಥವ್ರಿಗೆ ಅಥವಾ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಕೋರ್ಟು ಕಚೇರಿಯಲ್ಲಿ ಅಳ್ದಾಡಿ ಆನಂತರ ನಿಮಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಲಭ್ಯ ಆಗಿರುವಂತಹ ಕುಟುಂಬಗಳಲ್ಲಿ ಇವತ್ತು ನಾವು ನೋಡ್ತಾ ಇರುವಂಥದ್ರಲ್ಲಿ ಎಷ್ಟೋ ಜನಕ್ಕೆ ಅಷ್ಟೆಲ್ಲ ಓಡಾಡಿದ್ದಾರೆ ಮೂವತ್ತು ವರ್ಷ ಕಷ್ಟ ಪಟ್ಟಿದ್ದಾರೆ ಕೋರ್ಟ್ ಕಚೇರಿ ಹೋಗಿ ಹತ್ತಿ ಅದನ್ನ ತಗೊಂಡು ಬಂದಿದ್ದಾರೆ ಆದ್ರೂ ಅವರಿಗೆ ಅದನ್ನು ಉಪಯೋಗಿಸ ಹಂಗೆ ಆರೋಗ್ಯಕ್ಕೆ ಕೆಟ್ಟೋಗಿರುತ್ತೆ ಅಥವಾ ಇನ್ ಯಾವ್ದೋ ರೀತಿಯಲ್ಲಿ ಸಮಸ್ಯೆಗಳು ಆಗಿರುತ್ತೆ ಇಲ್ಲಿ ನಾವು ಎರಡು ಕಾರಣ ನಾವು ಅದರಲ್ಲಿ ಹುಡುಕಬಹುದಾಗಿದೆ ಒಂದನೇದಾದಂತಹದ್ದು ನೋಡಿ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಏನು ನಿಮ್ಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕಿರಿಕಿರಿ ಮಾಡ್ತಾ ಇದ್ನೋ ಆ ವ್ಯಕ್ತಿಯಿಂದ ಮಾಡಲ್ಪಟ್ಟಂತಹ ಪ್ರಯೋಗಗಳಾಗ್ಬೋದು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ಅದರಿಂದ ಏನಾದರೂ ನಿಮಗೆ ಆರೋಗ್ಯದಲ್ಲಿ ತೊಂದರೆ ಆಗಬಹುದು ಅಥವಾ ಇನ್ನಿತರ ಸಮಸ್ಯೆಗಳು ಬರಬಹುದು ಅಥವಾ ಇನ್ನೂ ಒಂದು ವಿಚಾರದಲ್ಲಿ ನಾವು ನೋಡಲೇಬೇಕಾಗಿರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಪಿತೃಗಳ ದೋಷದಿಂದನೂ ಈ ರೀತಿ ಪಿತ್ರಾರ್ಜಿತ ಆಸ್ತಿ ಬಂದರೂ ಸಹ ಅದು ಲಭ್ಯ ಆಗದಿರ ಯಾವುದೋ ರೀತಿಯಲ್ಲಿ ಖರ್ಚಾಗುವಂತಹ ಪರಿಸ್ಥಿತಿ ಉಂಟಾಗುತ್ತೆ ಅದು ಯಾವುದೋ ಒಂದು ರೀತಿಯಲ್ಲಿ ಈಗ ಒಂದೇ ಒಂದೇ ಮೂವತ್ತು ನಲ್ವತ್ತು ಸೈಟ್ ವಿಚಾರದಲ್ಲಿ ಯಾರೋ ಪಿತ್ರದ್ದು ಸಂಬಂಧಪಟ್ಟಂತದ್ದು ಒಂದು ಆಸ್ತಿ ಒಂದು ಕೊಟ್ಟರು ಅಂತ ಹೇಳ್ಕೊಳ್ಳಿ ಅದು ಸಾಲಕ್ಕೋಸ್ಕರ ಮಾರುವಂತ ಪರಿಸ್ಥಿತಿ ಬರುವಂಥದ್ದು ಇರುತ್ತೆ ಅಂದ್ರೆ ಹಿರಿಯರದು ಕೊಟ್ಟಿರುವಂಥದ್ದು ಉಳಿಸ್ಕೊಳಕ್ ಅಥವಾ ಮನೆ ಹಿರಿಯರು ಕೊಟ್ಟಿರುವಂತಹ ಮನೆಯನ್ನು ಉಳಿಸ್ಕೊಳ್ಳಕ್ ಕಾರಣ ಏನಪ್ಪ ಅಂತ ಹೇಳಿದ್ರೆ ಪಿತೃದೋಷ ಇದ್ದಂಥವ್ರಿಗೂ ಸಹ ಈ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಾಗುತ್ತೆ ಬಂದಿದೆ ಅವ್ರಿಗೆ ಹೆಸರೇಲಾಗಿದೆ ಆದರೂ ಸಹ ಆ ವ್ಯಕ್ತಿಗೆ ಯಾರು ಪಿತ್ರಾರ್ಜಿತ ಆಸ್ತಿಗೋಸ್ಕರ ಹೆಚ್ಚಿನ ಮಟ್ಟಿಗೆ ಕಲಹ ಮಾಡಿ ಅದನ್ನು ತಗೊಂಡಿರ್ತಾರೋ ಅದು ಉಪಯೋಗಕ್ಕೆ ಬಾರದಂಥ ರೀತಿಯಲ್ಲಿ ಆಗುವಂಥದ್ದಿರುತ್ತೆ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಪಿತೃಗಳ ಕಾರ್ಯಗಳನ್ನು ಸರಿಯಾಗಿ ಮಾಡಬೇಕು ಮತ್ತು ಶಾಪಗಳು ಶಾಪಗಳಿದೆಯಾ ಅಂತ ನಾವು ನೋಡಬೇಕಾಗುತ್ತೆ ಯಾವಾಗ ಹಿರಿಯರ ಶಾಪಗಳು ಅಥವಾ ಪಿತೃಗಳ ಒಂದು ಅನುಗ್ರಹ ಅಂತ ಹೇಳ್ತೀವಿ ಇಲ್ಲವಾದಂಥ ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿ ಲಭ್ಯವಾದರೂ ಸಹ ಅದು ಉಪಯೋಗಕ್ಕೆ ಬಾರದಂಥ ರೀತಿಯಲ್ಲಿ ಹೋಗುತ್ತೆ ಇದೆ ಅದು ಹಾಗೆ ಇದೆ ಅದು ಯಾರಿಗೆ ಮೊಮ್ಮಕ್ಕಳ ಕಾಲಕ್ಕೋ ಮಕ್ಕಳ ವಿಚಾರಕ್ಕೋ ಉಪಯೋಗಕ್ಕೆ ಬಾರ್ದಿರ ಅದು ಮಾರುವಂಥ ಪರಿಸ್ಥಿತಿನೂ ಆಗುವಂಥದ್ದು ಇರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಪಿತೃಗಳು ದೋಷ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಈ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡುವಾಗ ಪಿತೃಪಕ್ಷಗಳು ವಿಚಾರದಲ್ಲಿ ಬಂದಾಗ ಸಹ ನೋಡಿ ಹಿರಿಯರಿಗೋಸ್ಕರ ಒಂದು ವರ್ಷದಲ್ಲಿ ಒಂದು ಸತಿ ಆದ್ರೂ ಒಮ್ಮೆ ಮಾಡಿಸಿ ಜೀವನಾದಿ ಕಾಲದಲ್ಲಿ ಹಿರಿಯರಿಗೋಸ್ಕರ ಮೋಕ್ಷನಾರಾಯಣ ಬಲಿ ಅಂತ ಹೇಳ್ತೀವಿ ತಿಲಾಹೋಮ ತ್ರಿಪಿಂಡ ಶ್ರದ್ಧಾ ಮೋಕ್ಷನಾರಾಯಣ ಬಲಿ ಅನ್ನುವಂಥದ್ದು ಮಾಡಬೇಕಾಗುತ್ತೆ ಸೊ ಇಂತಹದ್ರಿಂದನೂ ಪಿತೃಗಳ ಆಸ್ತಿ ಲಭ್ಯ ಆದ್ರೂ ಉಪಯೋಗಕ್ಕೆ ಬಾರದಂತ ಆಗುತ್ತೆ ಓಕೆ ಗುರುಜಿ ಮತ್ತಷ್ಟು ಮಾತನಾಡೋಣ ಒಬ್ರು ಕಾಲರ್ ಕೂಡ ರೆಡಿ ಇದಾರೆ ನೋಡೋಣ ಮೈಸೂರಿಂದ ಕರೆ ಮಾಡಿದರೆ ಶಶಿ ನಮಸ್ತೆ ನಮಸ್ತೆ ಯಾರ್ ಬಗ್ಗೆ ಕೇಳ್ಬೇಕು ಅಮ್ಮ ಮಗಳ ಬಗ್ಗೆ ಕೇಳ್ಬೇಕಮ್ಮ ಅವ್ರ ಹೆಸರು ತಿಳಿಸಿಮ್ಮ ಜ್ಯೋತಿ ಲಕ್ಷ್ಮಿ ಓಕೆ ಹುಟ್ಟಿದ ದಿನಾಂಕ ತಿಳಿಸಿಮ್ಮ ಹುಟ್ಟಿದ ದಿನಾಂಕ ಒಂದು ಒಂದು ತೊಂಬತ್ತೆಂಟು ಹುಟ್ಟಿದ ಸಮಯ ಒಂದು ಇಪ್ಪತ್ತೇಳು ಪಿಎಂ ಮಧ್ಯಾಹ್ನ

ಇದು ಮದ್ವೆ ನೋಡ್ಬೇಕು ಅಂತ ಅವಳಿಗೆ ನಾಟ ತುಂಬಾ ಕಷ್ಟ ಪಟ್ಟಿದ್ದಾಳಪ್ಪ ಹೆಲ್ತ್ ವೈಸ್ ಚಿಕ್ ವಯಸ್ಸಿಂದ ಇವಾಗ ಸ್ವಲ್ಪ ಮದ್ವೆ ಮಾಡಣ ಅಂತ ನಕ್ಷತ್ರ ದೋಷ ಏನಾದ್ ಇದೀಯಪ್ಪ ನಕ್ಷತ್ರ ದೋಷ ಅಂತ ಏನಿಲ್ಲ ಈ ಮಗುವಿನ ಜಾತಕದಲ್ಲಿ ನಾವು ನೋಡಕ್ ಹೋದ್ರೆ ಸರ್ಪದೋಷ ಅಂತಿದೆ ಅದರಲ್ಲಿ ಅಲ್ಪಕಾಲ ಸರ್ಪದೋಷ ಅಂತ ಹೇಳ್ತೀವಿ ಹಾಗಾಗಿ ಆದಷ್ಟು ಸಹ ಆಶ್ಲೇಷ ಬಲಿ ಪೂಜೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದು ಮತ್ತು ಸಪ್ತಮಾಧಿಪತಿಯೂ ಸಹ ಜಾತ್ರದಲ್ಲಿ ಕುಜ ಆಗಿರ್ತಾರೆ ಸಪ್ತಮಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ ಹಾಗಾಗಿ ಸಮಸ್ಯೆ ಏನು ಬರುವಂಥದ್ದಿಲ್ಲ ಮದುವೆ ನಂತರ ಚೆನ್ನಾಗಿದೆ ಮದುವೆ ಮುಂಚಿತವಾಗಿ ಮದುವೆ ವಿಚಾರಕ್ಕೆ ಸ್ವಲ್ಪ ಬಹಳ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಸಿಗೋದಿಲ್ಲ ಬೇಗನೆ ಅನುಕೂಲ ಆಗೋದಿಲ್ಲ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಸೊ ಈ ರೀತಿ ಸಮಸ್ಯೆಗಳು ಬರಬಹುದು ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಮಂಗಳವಾರ ಅಥವಾ ಷಷ್ಠಿ ದಿವಸ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳುವಂಥದ್ದು ಅಥವಾ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಆಶ್ಲೇಷ ಬಲಿ ಪೂಜೆ ಮಾಡಿಸ್ಕೊಳ್ಳುವಂಥದ್ದು ಇದು ಸ್ವಲ್ಪ ರೂಢಿಯಲ್ಲಿ ಇಟ್ಕೊಂಡಾಗ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಆಗೋದಿಲ್ಲ ಮತ್ತು ಅದರ ಜೊತೆಗೆ ಮೇಷ ಮತ್ತು ವೃಶ್ಚಿಕ ರಾಶಿ ಸಿಂಹ ರಾಶಿ ಈ ರಾಶಿಯ ವಧು ವಿಚಾರದಲ್ಲಿ ನಾವು ನೋಡೋಕೋದ್ರೆ ವರ ಬೇಡ ಅಂತ ಹೇಳ್ಬೋದು ಯಾಕಂದರೆ ನಿಮ್ಮ ಮಗಳಿಗೆ ಈ ರಾಶಿ ಮೇಷ ಮತ್ತು ವೃಶ್ಚಿಕ ರಾಶಿ ಮತ್ತು ಸಿಂಹರಾಶಿ ವರ ಪ್ರಾಪ್ ಏನಾದರೂ ಬಂತು ಅಂದ್ರೆ ನೋಡಕ್ಕೆ ಹೋಗಬೇಡಿ ಸಮಸ್ಯೆಗಳು ಬರುತ್ತೆ ಇದು ಬಿಟ್ಟು ಇದ್ದಂತಹ ರಾಶಿಗಳಲ್ಲಿ ಜಾತಕಗಳ ಹೊಂದಾಣಿಕೆ ವಿಚಾರದಲ್ಲೂ ನೋಡಿ ಮಾಡಿ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಕೂಡ ರೆಡಿ ನೋಡೋಣ ಬಳ್ಳಾರಿಯಿಂದ ಕರೆ ಮಾಡಿದರೆ ಶಿವಶಂಕರ ಯಾರ ಬಗ್ಗೆ ಕೇಳಬೇಕು ನಮ್ಮ ಬಗ್ಗೆ ಓಕೆ ಹುಟ್ಟಿದ ದಿನಾಂಕ ತಿಳಿಸಿ ಹತ್ತು ಒಂಬತ್ತು ಹತ್ತೊಂಬತ್ತು ಹುಟ್ಟಿದ ಸಮಯ ಬೆಳಿಗ್ಗೆ ಗುರುಜಿಯವರಿದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ಖಂಡಿತ ನಮಸ್ತೆ ಗುರುಜಿ ನಮಸ್ತೆ ಪಾ ಏನ್ ಮಾಡ್ತಾ ಇದ್ದಾರೆ ಮಗ ಏನ್ ಮಾಡ್ತಾ ಇದ್ದಾರೆ ತಾವು ಏನು ಕೆಲಸ ಅಲ್ಲಿ ಈಗ ನಾನು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯ್ ಗುರುವೆ ಹ್ಮ್ ಹ್ಞೂ ಆಗಲಿ ಏನು ಕೇಳ್ಬೇಕಾಯ್ತು ಮಗನ ಬಗ್ಗೆ ಇಲ್ಲ ಮಗನ ಬಗ್ಗೆ ಅದೊಂದು ಮದುವೆ ಒಂಬತ್ತು ಐದು ಹದಿನೆಂಟಕ್ಕೆ ಮದುವೆ ಐತೆ ಯಾವ ತಿಂಗಳಲ್ಲಿ ಮೇ ತಿಂಗಳು ಒಂಬತ್ತನೇ ತಾರೀಖು ಮೇ ತಿಂಗಳು ಎರಡು ಸಾವಿರದ ಹದಿನೆಂಟನೇ ಇಚ್ವಿ ಹಾಂ 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 ಸರಿ ಮದುವೆ ಆಯ್ತು ಮಕ್ಕಳ ಭಾಗ್ಯ ಇನ್ನ ಅದು ದೇವರು ಕರುಣೆ ಮಾಡಿಲ್ಲ ಹ್ಮ್ ಆಸ್ಪತ್ರೆಯಲ್ಲಿ ಎಲ್ಲ ತೋರಿಸ್ತಾ ಇದಾರೆ ಏನ್ ಹೇಳ್ತಾ ಇದಾರೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ ಇಬ್ರಿಗೂ ಆಗುತ್ತೆ ಒಂದು ಅನುಕೂಲ ಆದ್ರೆ ಸಿಂ ಅತ್ರ ಮನೆ ಹತ್ರನೇ ಏನಾದ್ರು ಸಂತಾನ ವೇಣುಗೋಪಾಲ ಒಂದು ರಥ ಅಥವಾ ಹೋಮ ಹೇಳಿ ಅದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಥವಾ ಸರಳವಾಗಿ ಮಾಡಿಕೊಳ್ಳುವಂಥದ್ದು ನಿಮ್ಮ ಸೊಸೆಯವ್ರ ಕೈಯಲ್ಲೇ ಕಡಲೆಕಾಳು ಪುತ್ರಕಾರಕ ಅಂತ ಹೇಳ್ತೀವಿ ಅದನ್ನು ನೆನೆಸಿ ಮಳಕೆ ಒಡೆಸಿ ಅದನ್ನು ಗೋಮಾತೆಗೆ ಆಕೆ ನಕ್ಷತ್ರ ದಿವಸ ಆಗ್ಬೋದು ಅಥವಾ ಪೌರ್ಣಮಿ ದಿವಸ ಆಗ್ಬೋದು ಅದು ಗೋಮಾತೆಗೆ ಆ ಬಾಳೆಹಣ್ಣು ಬೆಲ್ಲದ ಜೊತೆ ತಿನ್ಸೋಕೆ ಇಲ್ಲಿ ಒಂದು ಇಡೀ ಸಾಕು ಆ ರೀತಿ ಮಾಡೋದ್ರಿಂದ ಮಕ್ಕಳ ವಿಚಾರದಲ್ಲಿ ಅನುಕೂಲ ಆಗುತ್ತೆ ನಿಮ್ಮ ವಿಚಾರದಲ್ಲಿ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ ಆರೋಗ್ಯದ ವಿಚಾರದಲ್ಲಿ ಯಾವಾಗಲೂ ಅಷ್ಟೇ ಈ ಪ್ರದೋಷ ಅಂತ ಹೇಳಿದ್ರೆ ಅಮಾವಾಸ್ಯ ಇಂದಿನ ದಿವಸ ಅಥವಾ ಈ ಕೆಲವೊಂದು ಈ ಚತುರ್ದಶಿ ತಿಥಿ ಅಮಾವಾಸ್ಯ ಇಂದಿನ ದಿವಸ ಚತುರ್ದಶಿ ಮತ್ತೆ ಪ್ರದೋಷ ಕಾಲ ಅಮಾವಾಸ್ಯ ನಿಯರ್ ಮೂರು ದಿನ ಮುಂಚಿತವಾಗಿ ಬರುತ್ತೆ ಸೊ ಅಂತ ಟೈಮಲ್ಲಿ ಸಾಧ್ಯವಾದಷ್ಟು ಈಶ್ವರನ್ಗೆ ರುದ್ರಾಭಿಷೇಕ ಅಥವಾ ಹಾಲು ಕೊಡುವಂಥದ್ದು ದೇವರಿಗೆ ಅಭಿಷೇಕಕ್ಕೆ ಇದನ್ನ ರೂಢಿಯಲ್ಲಿ ಇಟ್ಕೊಂಡ್ರೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಇದ್ರೂ ನಿವಾರಣೆ ಆಗುತ್ತೆ ಇಷ್ಟು ಮಾಡಿ ಒಳ್ಳೇದಾಗುತ್ತೆ ಕರೆಕ್ಟ್ ಗುರುಜಿ ನಾವು ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ ನೀವು ಕೂಡ ಸಾಕಷ್ಟು ವಿಚಾರಗಳನ್ನ ನೀವು ಕೂಡ ತಿಳಿಸ್ಕೊಟ್ರಿ ಇನ್ನು ಪಿತ್ರಾರ್ಜಿತ ಆಸ್ತಿನಲ್ಲಿ ಅಡೆತಡೆಗಳು ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ಏನ್ ಮಾಡಬೇಕು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಎರಡು ರೀತಿ ಸಮಸ್ಯೆಗಳನ್ನು ಇರುವಂಥದ್ದು ಇರುತ್ತೆ ಒಂದು ಪಿತ್ರಾರ್ಜಿತ ಆಸ್ತಿ ಲಭ್ಯ ಆಗಿದ್ರೂ ಅದು ಕೋರ್ಟು ಕಚೇರಿಗೆ ಹೋಗಿ ಅದು ನಿಮ್ಮ ಹೆಸರು ಬಂದಿದ್ರೂ ಅದು ಸಿಗ್ತಾ ಇಲ್ಲ ಅನ್ನುವಂಥವ್ರಿಗೆ ಅಥವಾ ಈಗಾಗಲೇ ಕೋರ್ಟು ಕಚೇರಿ ಸಮಸ್ಯೆಗಳಲ್ಲೇ ಇದ್ದೀರಾ ಅನ್ನುವಂಥವ್ರಿಗೆ ನಾನು ಹೇಳುವಂತಹ ಕೆಲವೊಂದು ಸರಳವಾದಂಥ ಪರಿಹಾರದಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ಹಿಂದೆ ಮಾತನಾಡುವಾಗ ಮನೆ ವಿಚಾರಕ್ಕೆ ಬಂದಾಗ ಭೂವರ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ ಅನ್ನುವಂಥದ್ದು ಹೇಳ್ತಾ ಇರ್ತೀನಿ ಹಾಗಾಗಿ ಪ್ರತಿ ಮಂಗಳವಾರ ಮಂಗಳವಾರವೂ ಸಹ ಭೂವರ ಸ್ವಾಮಿ ಅಷ್ಟೋತ್ತರ ಅಥವಾ ಚಿಕ್ಕದಾದಂಥ ಒಂದು ವಿಗ್ರಹವಾದರೂ ಇಡಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಈಗಾಗಲೇ ಕೋರ್ಟಿನ ವಿಚಾರದಲ್ಲಿ ಮೆಟ್ಲೇರಿದೆ ಅಂತ ಹೇಳಿದ್ರೆ ಪಿತ್ರಾರ್ಜಿತ ಆಸ್ತಿ ಇದ್ದು ಅದು ನಿಮಗೆ ಲಭ್ಯ ಆಗ್ತಾಯಿಲ್ಲ ಅನ್ನೋವಂಥದ್ದು ಏನಾದರೂ ಈಗಾಗಲೇ ಕಂಡು ಬಂದಿದೆ ಅಂತ ಹೇಳಿದ್ರೆ ಅದು ಭೂಮಿ ವಿಚಾರ ಒಂದೇ ಅಲ್ಲ ಈ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ತೊಂದರೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಎರಡು ಕಾರಣ ಒಂದು ಪಿತೃದೋಷಗಳು ಒಂದು ಕಾರಣ ಆಗಬಹುದು ಈ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಕೋರ್ಟ್ ಕಚೇರಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಲಭ್ಯ ಆದ ಮೇಲೆ ಏನಾದರೂ ಸಮಸ್ಯೆ ಬಂದರೆ ಅದು ಏನಾದರೂ ಮಾಟಮಂತ್ರಿಗಳ ಪ್ರಭಾವಕ್ಕೆ ಒಳಗಾದಾಗ ಅದು ಮಾರುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಈಗ ನಾನು ಹೇಳ್ತಾ ಇರುವಂಥ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಈಗಾಗಲೇ ಕೋರ್ಟು ಕಚೇರಿಯಲ್ಲಿ ಸಮಸ್ಯೆಗಳು ಸಿಕ್ಕಾಕ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆ ಜಾಗದ್ದು ಏನಾದರೂ ನಿಮಗೆ ಮಣ್ಣು ಸಿಗುತ್ತೆ ಅಂತ ಹೇಳಿದ್ರೆ ಅದು ಪ್ರತಿನಿತ್ಯದ ಪೂಜಾ ಪುನಸ್ಕಾರ ಏನು ನೀವು ದೇವಾಲಯದಲ್ಲಿ ಒಂದು ದೇವರ ಕೋಣೆ ಅಂತ ಮಾಡಿ ಮಾಡ್ತಾ ಇರ್ತಾರೋ ಅದರಲ್ಲಿ ನಾವು ಯಾವಾಗಲೂ ಅಷ್ಟೇ ಈ ವಿಗ್ರಹ ಮತ್ತೆ ಕೆಲವೊಂದು ಪೂಜಾ ಆರಾಧನೆ ಇದನ್ನೆಲ್ಲ ನಾವು ವಿಗ್ರಹದಿಂದ ಆರಾಧನೆ ಮಾಡ್ತೀವಿ ಅಂತ ಭಾವಚಿತ್ರದಲ್ಲಿ ಪೂಜೆ ಪುನಸ್ಕಾರ ಮಾಡ್ತೀವಿ ಮತ್ತೆ ಕೆಲವೊಂದು ಏನಾದರೂ ವಿಶೇಷ ಪೂಜೆ ಇದ್ದಾಗ ಕಳಶವನ್ನ ಇಡ್ತೀವಿ ಅಂತ ಹೇಳಿದ್ರೆ ತಾಮ್ರ ಆಗ್ಬೋದು ಅಥವಾ ಬೆಳ್ಳಿಯಲ್ಲಿ ಕಳಶ ಆಗ್ಬೋದು ಸ್ಟೀಲ್ ಅಷ್ಟು ಉಪಯೋಗ ಬರೋದಿಲ್ಲ ಹಾಗಾಗಿ ತಾಮ್ರಕ್ಕೆ ಬಹಳ ಶ್ರೇಷ್ಠವಾಗಿರುತ್ತೆ ಅದೇ ರೀತಿ ಸಹ ತಾಮ್ರದ ಒಂದು ಬೋಲನ್ನು ತೆಗೆದುಕೊಳ್ಳಿ ಯಾಕಂತ ಹೇಳಿದ್ರೆ ಈ ಭೂಗೆ ಸಂಬಂಧಪಟ್ಟಂಥ ಭೂವರಾಹನ ಅನುಗ್ರಹ ಬೇಗ ಲಭ್ಯ ಆಗಬೇಕಂತ ಹೇಳಿದ್ರೆ ಒಂದು ತಾಮ್ರದ ಒಂದು ಬೋಲನ್ನು ತೆಗೆದುಕೊಳ್ಬೇಕಾಗುತ್ತೆ ಅದರಲ್ಲಿ ಸಾಧ್ಯವಾದಷ್ಟು ಸಹ ಸರ್ವಯೋಗಕಾರಕ ಅಂತ ಹೇಳ್ತೀವಿ ಯಾರನ್ನ ಶನೇಶ್ವರನ ಮತ್ತು ಇವತ್ತು ಋಣ ಬರಬೇಕು ಅಂತ ಹೇಳಿದ್ರೆ ಅಥವಾ ಋಣ ಹರಿಬೇಕು ಅಂತ ಹೇಳಿದ್ರೆ ಉಪ್ಪು ಸಾಮಾನ್ಯವಾಗಿ ನೀವು ಕೇಳಿರ್ತೀರ ನೋಡಪ್ಪ ಅವನ ಹತ್ರ ಯಾರ ಹತ್ರ ಸಾಲ ಇಸ್ಕೊಂಡೆ ಏನು ಕೊಡೋಕೆ ಹಾಕ್ತಾ ಇಲ್ಲ ಅಂತ ಮಾತಾಡುವಂಥದ್ದು ನಾವು ನೋಡ್ತೀವಿ ಯಾಕಂದರೆ ಋಣ ಅಂತ ಹೇಳ್ತೇವೆ ಏನಾದರೂ ಉಪ್ಪೆಲ್ಲಿ ಇಟ್ಟು ಕೊಟ್ಬಿಟ್ನಾ ಅಂತ ಹೇಳ್ತಾ ಇರ್ತಾರೆ ಸೊ ಕಾರಣ ಏನಪ್ಪ ಅಂತ ಹೇಳಿದ್ರೆ ಋಣಗಳು ಬೇಗ ಹರಿಯೋದಿಲ್ಲ ಅನ್ನೋವಂಥದ್ದು ಇರುತ್ತೆ ಅದಕ್ಕೆ ನೀವೇನು ಮಾಡ್ತೀರಂತ ಹೇಳಿದ್ರೆ ಇವತ್ತು ಕೋರ್ಟು ಕಚೇರಿ ನಡೆಯುವಂಥವ್ರಿಗೆ ಇದು ಸೂಕ್ತವಾದಂಥ ಒಂದು ಪರಿಹಾರ ಒಂದು ತಾಮ್ರದ ಬೌಲನ್ನು ತೆಗೆದುಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು ಕಪ್ಪು ಎಳ್ಳು ಬಿಳಿ ಎಳ್ಳಲ್ಲ ಕಪ್ಪು ಎಳ್ಳು ಒಂದು ಚಟಿಕೆ ಅಷ್ಟು ಅದರ ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದು ಕೆಳಗಡೆ ಅದರ ಮೇಲೆ ಎಳ್ಳನ್ನು ಹಾಕಬೇಕು ಅಂದರೆ ಉಪ್ಪು ಸಂಪೂರ್ಣವಾಗಿ ಅದು ಕಾಣಿಸ್ಬಾರ್ದು ಆ ರೀತಿ ಹಾಕಿ ಅದರ ಮೇಲೆ ಈ ಭೂ ಭೂಮಿಗೆ ಸಂಬಂಧಪಟ್ಟಂಥದ್ದು ಏನು ಕೋರ್ಟು ಕಚೇರಿ ನಡೀತಾ ಇದೆ ಅದರ ಸ್ವಲ್ಪ ಮಣ್ಣನ್ನು ಅದರಲ್ಲಿ ಹಾಕಬೇಕಾಗುತ್ತೆ ನಿಮಗೇನಾದರೂ ಭೂವರ ಸ್ವಾಮಿ ವಿಗ್ರಹ ಸಿಕ್ತು ಅಂತ ಹೇಳಿದ್ರೆ ಅದರ ಮೇಲೆ ಇಡ್ಬೋದು ಅಥವಾ ಹಾಗೆ ನೀವು ದೇವರ ಕೋಣೆಯಲ್ಲಿ ಇಟ್ಟು ಅದನ್ನು ಒಂದು ಸಾಧ್ಯವಾದಷ್ಟು ಪ್ರತಿನಿತ್ಯನೂ ಮಾಡೋಕ್ಕಾದರೆ ಮಾಡಿ ಅಥವಾ ಮಂಗಳವಾರ ಕಂಪಲ್ಸರಿ ಯಾಕಂತೇಳಿದ್ರೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಪ್ರತಿ ಮಂಗಳವಾರ ಸಾಧ್ಯವಾದಷ್ಟು ಭೂ ವರಾಹ ಸಮಯ ಒಂದು ಮಂತ್ರವನ್ನು ಅಥವಾ ಒಂದು ಅಷ್ಟೋತ್ರವನ್ನು ಇರಿ ಸೊ ಇದನ್ನು ನೀವು ಸತತವಾಗಿ ಮಾಡ್ತಾ ಇದ್ದಾಗ ಏನು ನಿಮ್ಮ ಪ್ರಯತ್ನ ಇರುತ್ತೆ ಕೋರ್ಟು ಕಚೇರಿ ಇದ್ದೀರಾ ಅದು ಬರ್ತಾ ಇಲ್ಲ ಅನ್ನುವಂಥದ್ದು ಬೇಗನೆ ನಿಮ್ಮಂತೆ ಆಗುವಂಥ ಪರಿಸ್ಥಿತಿ ಇರುತ್ತೆ ಇನ್ನು ಅಂತ ಹೇಳಿದ್ರೆ ಈಗ ಯಾವುದೋ ಒಂದು ಕೋಟೆಯಲ್ಲಿ ಒಂದು ಅನುಕೂಲ ಆಗಿರುತ್ತೆ ನಿಮ್ಮ ಹೆಸರಲ್ಲೇ ಬಂದಿರುತ್ತೆ ಆದರೆ ಇನ್ನೊಂದು ಮೇಲ್ ಕೋಟೆಯಲ್ಲಿ ಮತ್ತೆ ಕೇಸ್ ಹಾಕಿರ್ತಾರೆ ಸೊ ಈ ಥರ ಸತತವಾಗಿ ಹೋಗ್ತಾ ಇದೆ ಅನ್ನೋವಂಥವ್ರಿಗೆ ಅವ್ರಿಗೇನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಸರಳವಾಗಿ ಮಾಡಿಕೊಳ್ಳುವಂಥದ್ದು ಈ ತೊಗರಿ ಕಾಳು ಮತ್ತು ಕಡಲೆಕಾಳು ಅವರೆ ಕಾಳು ಮೂರು ಧಾನ್ಯ ಇದು ಬಹಳ ವಿಶೇಷವಾದಂಥ ಫಲವನ್ನು ಕೊಡುವಂಥದ್ದು ಇರುತ್ತೆ ಅದನ್ನು ನೆನೆಸಿ ಯಾರು ಹೆಸರಲ್ಲಿದೆ ಕೋರ್ಟು ಕಚೇರಿ ಸಮಸ್ಯೆಗಳು ನಡೀತಾ ಇದೆ ನಿಮ್ಮ ತಂದೆಯವರ ಹೆಸರಲ್ಲಿದ್ದರೆ ಅವರ ನಕ್ಷತ್ರ ಯಾವುದು ಅಥವಾ ನಿಮ್ಮ ಹೆಸರಲ್ಲಿ ಈಗಾಗಲೇ ಇದ್ದು ಆ ಹೆಸರಲ್ಲಿದೆ ಖಾತೆ ಇಲ್ಲ ಆಗಿದೆ ಅದರಲ್ಲಿ ಕೋರ್ಟು ಕಚೇರಿ ನಡೀತಾ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹದ್ದು ನಕ್ಷತ್ರ ಅಂದರೆ ನೀವು ಹುಟ್ಟಿರುವಂಥ ನಕ್ಷತ್ರ ದಿವಸ ಗೋಮಾತೆಗೆ ಮಾತೆಗೆ ತಿನ್ನಿಸುವಂಥದ್ದು ಇದನ್ನು ನೀವು ಸಹ ಮಾಡೋದ್ರಿಂದ ಈ ಕೋರ್ಟು ಕಚೇರಿ ಸಮಸ್ಯೆಗಳು ಏನಿದೆ ಬೇಗನೆ ಬಗೆಹರಿಯುವಂತದ್ದು ಇರುತ್ತೆ ನಾವು ಯಾವುದೂ ಅಷ್ಟೇ ಈ ದೋಷಗಳು ಬಂದಾಗ ಅದರ ಧಾನ್ಯ ನವರತ್ನಗಳು ಆಗ್ಬೋದು ಅದರ ಮಂತ್ರ ಪೀಡಾ ಪರಿಹಾರ ಮಂತ್ರಗಳು ಇರುತ್ತೆ ಅದರಿಂದ ಕೆಲವೊಂದು ಅಧಿದೇವತೆ ಮತ್ತೆ ಪ್ರತಿದೇ ದೇವತೆಗಳಿಗೆ ಸಂಬಂಧಪಟ್ಟಂಥದ್ದನ್ನು ಪೂಜೆ ಮಾಡಿ ಕೊಡಿ ಅಂತ ಹೇಳ್ತಾ ಇರ್ತೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅದರ ಫಲ ಬೇಗ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ಕೊಳ್ಳುವಂಥದ್ದು ಇನ್ನ ಈ ಎರಡನೇ ಭಾಗದಲ್ಲಿ ಬರುವಂತದ್ದು ಏನಾದ್ರೂ ಕೋರ್ಟು ಕಚೇರಿಯಲ್ಲಿ ಆಗಿ ನಿಮ್ಮ ಹೆಸರಲ್ಲಿ ಆಗಿದ್ರೂ ಅದು ಲಭ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಪಿತೃಗಳ ದೋಷ ಇದ್ರೇ ಈ ರೀತಿ ಸಮಸ್ಯೆಗಳು ಸಮಸ್ಯೆಗಳಾಗುವಂಥದ್ದು ಅಂದರೆ ಈ ಕೋರ್ಟ್ ಕಚೇರಿಲಿ ಹೋಗಿ ಭಾಳ ಕಷ್ಟಪಟ್ಟು ತಗೊಂಡಿದ್ರೂ ಅದು ನಿಮಗೆ ಋಣ ಬರ್ದಿರ ಹೋಗುವಂಥ ಪರಿಸ್ಥಿತಿ ಇರುತ್ತೆ ಭಾಳ ಜನಕ್ಕೆ ಇದಾಗಿದೆ ಕೇವಲ ಒಂದು ಎರಡು ಮೂರು ತಿಂಗಳವರೆಗೂ ಮಾತ್ರ ಇರುತ್ತೆ ಅದು ಯಾರಿಗೋ ಬಿಲ್ಡರ್ ಕೊಟ್ಬಿಡ್ತೀರಾ ಅದೇನೋ ಸಮಸ್ಯೆ ಆಗುತ್ತೆ ಅಲ್ಲಿನೋ ಆಗ್ದಿರೋ ಕಟ್ಟಡ ಹಾಕ್ದಿರೋ ಹಾಗೆ ನಿಂತೋಗುತ್ತೆ ಇನ್ನೊಂದು ಯಾವುದೋ ಕೇಸ್ ಬೀಳುತ್ತೆ ಸೊ ಈ ಥರ ಲಭ್ಯ ಆಗದಿರೋ ಹೋಗುವಂಥದ್ದಿರುತ್ತೆ ಹಾಗಾಗಿ ನೀವು ಪಿತೃಗಳ ದೋಷ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿವಸ ಭಾಳ ಒಳ್ಳೆಯದು ಅಮಾವಾಸ್ಯ ದಿವಸ ಸಿಹಿ ಕುಂಬಳಕಾಯಿ ದಾನ ಮಾಡುವಂಥದ್ದು ಅಥವಾ ನಿಮ್ಗೆ ಅನುಕೂಲ ಆಗುತ್ತೆ ಒಂದು ಟೈಮ್ ಮಾಡಬಹುದು ಅಂತ ಹೇಳಿದ್ರೆ ಎಲ್ಲ ಕುಟುಂಬ ಸಮೇತ ಈಗಾಗಲೇ ಅಣ್ಣ ತಮ್ಮಂದ್ರಾಗ್ಬೋದು ಅಕ್ಕ ತಂಗಿರಾಗಬಹುದು ಎಲ್ಲಾರಿಗು ಸೇರಿ ಎಲ್ಲ ಒಟ್ಟು ಕುಟುಂಬದಲ್ಲಿ ಹೋಗಿ ಗೋ ಯಾವುದೇ ಆಗ್ಬೋದು ಗೋಕರ್ಣ ಆಗ್ಬೋದು ಗಯ ಆಗ್ಬೋದು ಕಾಶಿ ಆಗ್ಬೋದು ಅಥವಾ ಪುಣ್ಯಕ್ಷೇತ್ರ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ರ ಸಮುದ್ರ ತೀರ ಆಗ್ಬೋದು ಅಥವಾ ನದಿ ತೀರ ಆಗ್ಬೋದು ಅಮಾವಾಸೆ ಸಂಕ್ರಮಣ ಅಥವಾ ಪಿತೃಪಕ್ಷಗಳಲ್ಲಿ ಈ ಮೂರು ವಿಚಾರಗಳನ್ನು ತಿಳ್ಕೊಬೇಕು ಒಂದಂದರೆ ಆವಾಗ ಮಾಡುವಂಥದ್ದು ಪಿತೃಗಳ ಕಾರ್ಯ ಅಥವಾ ಇನ್ಯಾವುದೋ ಒಂದು ದಿನ ಮಾಡುವಂಥದ್ದು ಅಷ್ಟು ಫಲ ಕೊಡೋದಿಲ್ಲ ಹಾಗಾಗಿ ಈ ರೀತಿ ಕಾಂಬಿನೇಷನ್ಸ್ ಇದ್ದಾಗ ಸಂಕ್ರಮಣ ಮತ್ತು ಅಮಾವಾಸ್ಯ ತಿಥಿ ಆಗಬಹುದು ಅಥವಾ ಈ ಪಿತೃಪಕ್ಷಗಳಲ್ಲಿ ಮಹಾಲಯ ಅಮಾವಾಸ್ಯೆ ಆದ್ರೇ ಇನ್ನೂ ಒಳ್ಳೆಯದೇ ಬೇಗ ಬಗೆಹರಿಯುವಂಥದ್ದು ಇರುತ್ತೆ ಅದೇನೋ ಯಾರನ್ನು ತಿಳಿದಂತಹ ವ್ಯಕ್ತಿಯನ್ನು ಒಂದು ತಿಲಾಹೋಮ ತ್ರಿಪಿಂಡ ಶ್ರಾದ್ದ ಮೋಕ್ಷ ನಾರಾಯಣ ಬಲಿ ಅಂತ ಮಾಡಿಸ್ಬೇಕಾಗುತ್ತೆ ಮತ್ತು ನಿಮಗೇನಾದರೂ ಈ ಅದ್ರ ಜೊತೆಗೆ ಇನ್ನೊಂದು ಪೂಜೆ ಬರುತ್ತೆ ಅದು ಅಗತ್ಯ ಇದ್ದರೆ ಮಾತ್ರ ಮಾಡಬೇಕಾಗುತ್ತೆ ಈ ಭೂಮಿ ಲಭ್ಯ ಆಗಿರುತ್ತೆ ಪ್ರೇತ ಸಂಚಾರ ಆಗ್ತಾ ಇರುತ್ತೆ ಅಂದರೆ ಸಾಮಾನ್ಯವಾಗಿ ಆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಯಾರೋ ನಿಮ್ಮ ಹಿರಿಯರು ದುರ್ಮರಣ ಹೊಂದಿರ್ತಾರೆ ಅಥವಾ ತ್ರಿಪಾದಿ ನಕ್ಷತ್ರದಲ್ಲಿ ಏನಾದರೂ ಸಮ ಸತ್ತೋಗಿದ್ರೆ ಈ ಹಿರಿಯರ ಆಸ್ತಿನೂ ಲಭ್ಯ ಆಗೋದಿಲ್ಲ ಕೆಲವೊಂದೆಲ್ಲ ನೆಗೆಟಿವ್ ಎನರ್ಜಿ ಇರುವಂಥ ಭೂಮಿಯಲ್ಲಿಯೂ ಸಹ ಅದು ಸಮಸ್ಯೆ ಹಾಗೆ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಆ ರೀತಿ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಪ್ರೇತೋಚ್ಚಾಟನೆಯನ್ನು ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಪಿತೃದೋಷಗಳು ಮಾತ್ರ ಸಮಸ್ಯೆ ಇದೆ ಅಂತ ಹೇಳಿದ್ರೆ ತಿಲಾಹೋಮ ಮಾಡಬಹುದು ತ್ರಿಪಿಂಡ ಶಾದ್ದ ಮೋಕ್ಷ ನಾರಾಯಣ ಬಲಿ ಈ ಮೂರನ್ನು ಸಹ ಮಾಡೋದ್ರಿಂದ ಸಹ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ತೊಂದರೆಗಳೇನಾದರೂ ಇದ್ದರೆ ನಿವಾರಣೆ ಆಗುವಂಥದ್ದಿರುತ್ತೆ ಮತ್ತು ಈ ರೀತಿ ಕೋರ್ಟು ಕಚೇರಿ ಸಮಸ್ಯೆಗಳು ಒಂದು ವಿಚಾರಕ್ಕೆ ಇದು ಪರಿಹಾರವನ್ನು ಮಾಡ್ಕೋಬಹುದು ಈಗಾಗಲೇ ಇದೆ ಬಂದಿದೆ ಆದರೆ ಅದು ಉಪಯೋಗ ಬರ್ತಾ ಇಲ್ಲ ಯಾವ ರೀತಿ ಉಪಯೋಗ ಬರೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮಾಡಲಿಕ್ಕೂ ಸಮಸ್ಯೆಗಳು ಬರುತ್ತೆ ಕೈ ಹಾಕೋಣ ಅಂತ ಹೇಳಿದ್ರೆ ಏನಾದರೂ ಒಂದು ವಿಘ್ನಗಳು ಬರುತ್ತೆ ಅಥವಾ ಲೋನ್ ವಿಚಾರದಲ್ಲಿ ಈಗ ಒಂದು ಮೂವತ್ತು ನಲ್ವತ್ತು ಸೈಟ್ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಒಂದು ಸೈಟ್ ಕೊಟ್ಟಿದ್ದಾರೆ ಮನೆಯವರು ಅಂತ ಹೇಳಿದ್ರೆ ಅದು ನೀವು ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ಒಂದು ಆಫೀಸ್ ಮಾಡೋಣ ಅಂತ ಅನ್ಕೊಂಡಿದ್ರೆ ಆಗ್ತಾ ಇಲ್ಲ ಇದೇ ರೀತಿ ವರ್ಷಾನುಗಟ್ಟಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಮನೆ ಏನಾದರೂ ಕೊಟ್ಟಿದ್ದಾರೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಒಂದು ಭಾಗ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಹೋಗಿ ಇರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೂ ಒಂದು ಕಾರಣ ಇದೆ ಪಿತೃಗಳು ಅನುಗ್ರಹ ಇರೋದಿಲ್ಲ ಸೊ ಇದಕ್ಕೇನು ಮಾಡ್ತೀರ ಅಂತ ಹೇಳಿದ್ರೆ ಪ್ರತಿ ಸಂಕ್ರಮಣ ನೋಡಿ ಹಿರಿಯರ ಪಿತೃಕಾರಕ ಅಂತ ಹೇಳ್ತೀವಿ ಪಿತೃಕಾರಕನಾದಂತಹದ್ದು ರವಿ ಏನಾದರೂ ಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿನು ಕೊಟ್ಟಂತಹ ಭಾಗ ನಿಮಗೆ ಉಪಯೋಗ ಬರೋದಿಲ್ಲ ಯಾರೋ ಸಾಲದ್ದು ವಿಚಾರದಲ್ಲಿ ತೀರಿಸುವಂಥ ಪರಿಸ್ಥಿತಿ ಮಾರೋ ಪರಿಸ್ಥಿತಿ ಹೋಗ್ಬಿಡ್ತೀರಾ ಅದಕ್ಕೆ ನೀವು ಒಂದು ಕೆಲಸ ಮಾಡಬಹುದು ಸಂಕ್ರಮಣ ಅಂತ ಒಂದು ಬರುತ್ತೆ ಅಂದರೆ ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿ ಬದಲಾವಣೆ ಆಗುವಂಥ ದಿನ ಸಾಧ್ಯವಾದಷ್ಟು ಗೋದಿದಾನ ಅಥವಾ ಸೂರ್ಯ ನಮಸ್ಕಾರ ಆದಿತ್ಯ ಹೃದಯ ಪಾರಾಯಣ ಸ್ತೋತ್ರ ಬರುತ್ತೆ ಅದನ್ನು ಹೇಳ್ಕೊಳ್ಳುವಂಥದ್ದು ಇದು ಸ್ವಲ್ಪ ಸತತವಾಗಿ ಇಟ್ಕೊಳ್ಬೇಕಾಗುತ್ತೆ ಸೊ ಇದನ್ನು ಮಾಡ್ಕೋಬೇಕು ಅಥವಾ ಮಾತೃ ಕಾ ಮಾತೃ ಅಂತ ಹೇಳಿದ್ರೆ ತಾಯಿ ಕಡೆ ಬಂದಂತಹ ಆಸ್ತಿ ಲಭ್ಯ ಆಗಿದೆ ಅದು ಉಪಯೋಗ ಬರ್ತಾ ಇಲ್ಲ ಅಂತ ಹೇಳಿದರೆ ಇದು ಎರಡೂ ನಾವು ತಿಳ್ಕೊಬೇಕಾಗುತ್ತೆ ಈ ತಂದೆ ಕಡೆ ಬಂದಂಥ ಆಸ್ತಿಗೆ ಗೋಧಿ ದಾನ ಸೂರ್ಯ ನಮಸ್ಕಾರವನ್ನ ಮಾಡ್ಕೋಬೇಕಾಗುತ್ತೆ ಈ ತಾಯಿ ಕಡೆ ಬಂದಂತಹದ್ದು ಆಸ್ತಿ ವಿಚಾರದಲ್ಲಿ ಏನಾದ್ರು ಸಮಸ್ಯೆಗಳು ಇದೆ ಅಂತ ಹೇಳಿದ್ರೆ ಇಲ್ಲಿ ಚಂದ್ರನ ಆರಾಧನೆ ಮಾತೃಕಾರಕ ಮಹಾ ಅಂತ ಹೇಳ್ತೀವಿ ಚಂದ್ರನ ಹಾಗಾಗಿ ಅಕ್ಕಿಯನ್ನ ಪೂಜೆ ಮಾಡಿ ದಾನ ಮಾಡೋದು ಪೌರ್ಣಮಿ ದಿವಸ ಅಥವಾ ಚಂದ್ರನ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಇಂತಹದ್ದನ್ನು ಸರಳವಾಗಿ ಮಾಡ್ಕೊಳ್ಳೋದ್ರಿಂದ ಪರಿಹಾರ ಆಗುತ್ತೆ ಇನ್ನ ಇದಕ್ಕೆ ಸಂಬಂಧಪಟ್ಟಂತಹದ್ದು ಬಹಳ ವರ್ಷಾನ್ಘಟ್ಟೆಯಿಂದ ಇವೆಲ್ಲ ಮಾಡಿದ್ರೂ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂಥವ್ರಿಗೆ ಈಗಾಗಲೇ ಭೂಮಿ ವಿಚಾರಕ್ಕೆ ಅದನ್ನ ಮಣ್ಣನ್ನು ತಂದ ಪೂಜೆ ಮಾಡಿ ಅದನ್ನ ನಾನು ಯಂತ್ರವನ್ನ ಕೊಡ್ತಾ ಇದ್ದೀನಿ ಸೊ ಅದು ನಿಮಗೆ ಅನುಕೂಲ ಆದ್ರೆ ಅದನ್ನು ತಿಳ್ಕೊಂಡು ಯಾವ ರೀತಿ ಅಂತ ತಿಳ್ಕೊಂಡು ಆಮೇಲೆ ಮಾಡ್ಕೋಬೇಕಾಗುತ್ತೆ ಒಂದ್ಸತಿ ಬಂದು ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹದ್ದು ವಿಚಾರಗಳನ್ನು ತಿಳ್ಕೊಂಡು ಮಾಡಿಸೋದು ಬಹಳ ಒಳ್ಳೆಯದು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು 3レーンは1センチ。